ನಮಸ್ಕಾರ ನನ್ನ ಸ್ನೇಹಿತರೆ ಈ ದಿನದ ವಿಡಿಯೋ ಏನು ಅಂದ್ರೆ ಬ್ರೈನ್ ವಿಟ ಗೇಮ್ನ ಹೇಗೆ ಆಡೋದು ಅಂತ ಈ ಬ್ರೈನ್ ಬಿಟಾ ಗೇಮ್ ನ ಒಂದು ರೂಲ್ ಏನಂದ್ರೆ ಈ ಒಂದೇ ಒಂದು ಮಾರ್ಬಲ್ನ ನಾವು ಉಳಿಸ್ಬೇಕು ಹಾಗಾಗಿ ಈ ಒಂದೇ ಒಂದು ಮಾರ್ಬಲ್ನ ಹೇಗೆ ಉಳಿಸ್ಬೇಕು ಅಂತ ಎಷ್ಟೋ ಜನ ತುಂಬಾ ಕಷ್ಟಪಡ್ತಿರ್ತಾರೆ ಹಾಗಾಗಿ ಈ ವಿಡಿಯೋನ ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ ಮತ್ತೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ ಹಾಗಾಗಿ ನಿಮಗೆ ಗೊತ್ತಾಗುತ್ತೆ ಈ ಬ್ರೈನ್ ವಿಟಾ ಗೇಮ್ ನ ಆಡೋದು ಅಂತ ಮತ್ತೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಅದರಿಂದ ನಾವು ಪ್ರತಿ ಸತಿ ವಿಡಿಯೋ ಮಾಡಿದ್ರು ಅದು ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ಮತ್ತೆ ಈ ಏನು ಅಂದ್ರೆ ಈ ಗೋಲಿಗಳು ಇದಾವಲ್ಲ ಎಷ್ಟು ಬೇಕು ಅಂದ್ರೆ ನಮಗೆ ಗೋಲಿಗಳು ತರ್ಟಿ ಟೂ ಬೇಕು ಮತ್ತೆ ಈ ಬ್ರೈನ್ ವಿಟಾ ಪ್ಲೇಟ್ ಇವಾಗ ನಾವು ಜೋಡಿಸ್ಕೊಳ್ತಿದ್ದೀವಿ ಈಗ ಜೋಡಿಸ್ಕೊಂಡಿದ್ದೀನಿ ಈಗ ನಾವು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ ಬನ್ನಿ ಇದು ಈ ಸಾಲ್ವ್ ಮಾಡೋದಕ್ಕೆ ಒಂದೇ ಒಂದು ಮಾರ್ಬಲ್ ಉಳಿಸೋದಕ್ಕೆ ಫೈವ್ ಸ್ಟೆಪ್ಸ್ ಇದ್ದಾವೆ ಈ ಫೈವ್ ಸ್ಟೆಪ್ ಒಳಗೆ ನಿಮ್ಮ ಮಾರ್ಬಲ್ ಒಂದೇ ಒಂದು ಉಳ್ದಿರುತ್ತೆ ಮತ್ತೆ ಈಗ ಈ ಫಸ್ಟ್ ಸ್ಟೆಪ್ ಯಾವ್ಯಾವು ಅಂದರೆ ಫಸ್ಟ್ನೇ ಸ್ಟೆಪ್ ಇದು ಸೆಕೆಂಡ್ನೇದಿದು ಇದು ಇದ್ರ ಅಪೋಸಿಟ್ ಇದು ಮತ್ತು ಫಿಫ್ತ್ ಸ್ಟೆಪ್ ಸ್ಟೆಪ್ಪಲ್ಲಿ ಫೈವ್ ಐ ಫೈವ್ ಮಾರ್ಬಲ್ ಇರುತ್ತೆ ಮತ್ತು ಅದರಲ್ಲಿ ನಾವು ಒಂದೇ ಒಂದು ಮಾರ್ಬಲ್ನ ಉಳಿಸ್ಬೋದು ಈಗ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ಇಲ್ಲಿದೆಯಾ ನೋಡಿ ಈ ಮಾರ್ಬಲ್ ಇಲ್ಲಿದೆಯಲ್ಲ ಈ ಮಿಡಲ್ ಇದೆಯಲ್ಲ ಆ ಮಿಡಲ್ಗೆ ಇದನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಮಿಡಲಲ್ಲಿ ಇದೆಯಲ್ಲ ಇದನ್ನು ತೆಗಿತೀನಿ ಇಲ್ಲಿದೆಯಲ್ಲ ನೆಕ್ಸ್ಟು ಈ ರೈಟ್ ಸೈಡ್ನೇದಲ್ಲಿ ಫಸ್ಟ್ನೇ ಲೈನಲ್ಲಿರುವ ಸೆಕೆಂಡ್ನೇ ಮಾರ್ಬಲ್ನ ತೆಗಿತಿದ್ದೀನಿ ಮತ್ತೆ ಮಿಡ್ಲಿಗೆ ಇಟ್ಟಿದ್ವಲ್ಲ ಅದನ್ನು ಮತ್ತೆ ವಾಪಸ್ ಜಾಗಕ್ಕೆ ತರ್ತಾಯಿದ್ದೀನಿ ನೋಡಿ ಈ ಥರ ಆಗಿರುತ್ತೆ ನೆಕ್ಸ್ಟ್ ಏನಂದ್ರೆ ಇಲ್ಲಿದೆಯಲ್ಲ ಈ ಲಾಸ್ಟ್ ಲೈನ್ ಫಸ್ಟ್ನೇ ಸ್ಟೆಪ್ಪಲ್ಲಿ ಮಾಡ್ತಾ ಇದೀವಲ್ಲ ಅದರ ಲಾಸ್ಟ್ ಲೈನಲ್ಲಿ ಫಸ್ಟ್ನೇ ಗೋಲಿನ ಮುಂದಕ್ಕೆ ಹಾಕ್ತೀನಿ ನೆಕ್ಸ್ಟ್ ಅದೇ ಥರ ಸೆಕೆಂಡ್ ಲೈನಲ್ಲಿರುವ ಫಸ್ಟ್ ಗೋಲಿನೂ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಈ ಈ ಖಾಲಿ ಇದೆಯಲ್ಲ ಈ ಜಾಗಕ್ಕೆ ಈ ಗೋಲಿನ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿಗೆ ಇಷ್ಟ ಆಗಿದೆ ನೆಕ್ಸ್ಟ್ ಹಿಂಗೆ ಇದಾದ ತಕ್ಷಣ ಹಿಂಗೆ ಸಿಂಗಲ್ ಲೈನ್ ಫಾರ್ಮ್ ಆಗುತ್ತೆ ಅದಾದ ತಕ್ಷಣ ಲೆಫ್ಟ್ ಸೈಡ್ ಅಲ್ಲಿರುವ ಎರಡನೇ ಲೈನ್ ಅಲ್ಲಿರುವ ಎರಡನೇ ಗೋಲಿಯನ್ನು ಎತ್ಕೊಳ್ತಿದ್ದೀನಿ ನೋಡಿ ಹೀಗೆ ಅದಾದ ತಕ್ಷಣ ಈ ಫಸ್ಟ್ನೇ ಸ್ಟೆಪ್ ಅಲ್ಲಿ ತೋರಿಸ್ವಲ್ಲ ಈ ತರ್ಡ್ ಲೈನಲ್ಲಿರುವ ಲೈನ್ ಅಲ್ಲಿರುವ ಫಸ್ಟ್ನೇ ಗೋಲಿನ ಎತ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈ ಮಿಡಲ್ ಅಲ್ಲಿ ಇದೆಯಲ್ಲ ಆ ಗೋಲಿನ ವಾಪಸ್ ಹಾಕ್ತಾ ನೋಡಿಗೆ ಇಲ್ಲಿಗೆ ಫಸ್ಟ್ನೇ ಸ್ಟೆಪ್ ಸಾಲ್ವ್ ಆಯಿತು ಈಗ ಸೆಕೆಂಡ್ನೇ ಸ್ಟೆಪ್ ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ಖಾಲಿ ಜಾಗ ಇದೆಯಲ್ಲ ಖಾಲಿ ಜಾಗಕ್ಕೆ ನಾವು ಸೆಕೆಂಡೆ ಸ್ಟೆಪ್ಪಲ್ಲಿರುವ ಫಸ್ಟ್ನೇ ಗೋಲಿನ ಹಾಕೊಳ್ತಾ ಇದ್ದೀವಿ ಅದೇ ಥರ ಈ ಸೆಕೆಂಡ್ನೇ ಗೋಲಿನೂ ಹಾಕೊಳ್ತಾ ಇದ್ದೀವಿ ಹಾಗೆ ತರ್ಡ್ ಗೋಲಿ ಅದಾದಮೇಲೆ ಇಲ್ಲಿದೆಯಲ್ಲ ಇಲ್ಲಿ ಸ್ಟ್ರೈಟ್ ಲೈನ್ ಫಾರ್ಮ್ ಆಗುತ್ತಲ್ಲ ಆ ಸ್ಟ್ರೈಟ್ ಲೈನಲ್ಲಿ ಫೋರ್ತ್ನೇ ಗೋಲಿನ ಮುಂದಕ್ಕೆ ಹಾಕೊಳ್ತಾ ಇದ್ವಿ ನೋಡಿ ಇಂಗ್ ಹಿಂಗ್ ಫಾರ್ಮ್ ಆಗುತ್ತೆ ಆಗ ಅವಾಗ ಈ ಗೋಲಿ ಇದೆಯಲ್ಲ ಈ ಗೋಲಿನ ಒಂದಕ್ಕೆ ಹಾಕೊಂತೀನಿ ಅದಾದ ತಕ್ಷಣ ವಾಪಸ್ ಫೋರ್ತ್ ಗೋಲಿ ತಗೊಂಡಿದ್ವಲ್ಲ ಆ ಫೋರ್ತ್ ಗೋಲಿನ ವಾಪಸ್ ಹಾಕ್ತಾ ನೋಡಿ ಇಲ್ಲಿಗೆ ಸೆಕೆಂಡ್ನೇದು ಸಾಲ್ವ್ ಆಯ್ತು ಅದೇ ತರ ಸೇಮ್ ಸ್ಟೆಪ್ಸ್ ಇದಕ್ಕೂ ಅನ್ವಯ ಆಗುತ್ತೆ ಹಾಗಾಗಿ ನೋಡಿ ಇದೆಯಲ್ಲ ಫಸ್ಟ್ ಗೋಲಿ ಇದನ್ನ ಹಾಕ್ತೀನಿ ನೆಕ್ಸ್ಟ್ ಸೆಕೆಂಡ್ ಇದು ಇದನ್ನ ಹಾಕ್ತೀನಿ ತರ್ಡ್ನೇ ನೇ ಗೋಲಿ ಇವಾಗ ಸ್ಟ್ರೈಟ್ ಸ್ಟ್ರೈಟ್ ಲೈನ್ ಫಾರ್ಮ್ ಆಗಿದೆ ಅದಾದ ತಕ್ಷಣ ಈ ಫೋರ್ಥನೇ ಗೋಲಿನ ತೊಗೊಂಡು ಇಲ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇಲ್ಲಿರುವ ಗೋಲಿನ ತೊಗೊಂಡು ಇಲ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಅದಾದ ತಕ್ಷಣ ಆ ಫೋರ್ತ್ನೇ ಗೋಲಿನ ವಾಪಸ್ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿಗೆ ಈ ತರ್ಡ್ ಸ್ಟೆಪ್ಪು ಕಂಪ್ಲೀಟ್ ಆಯಿತು ಅದಾದ ತಕ್ಷಣ ಈ ಥರ ಫಾರ್ಮ್ ಆಗುತ್ತೆ ನೋಡಿ ಶೇಪು ಹೀಗೆ ಎಮ್ ಶೇಪ್ ಥರ ಫಾರ್ಮ್ ಆಗುತ್ತೆ ಅದಾದ ತಕ್ಷಣ ನಾವೇನು ಮಾಡಬೇಕು ಅಂದರೆ ನೋಡಿ ಮಧ್ಯ ಲೈನಲ್ಲಿರುವ ಥರ್ಡ್ ಗೋಲಿನ ಈ ಕಡೆಗೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಈ ಮೇಲೆ ಫಸ್ಟ್ ಲೈನಲ್ಲಿರುವ ಫಸ್ಟ್ನೇ ಗೋಲಿನ ಇಲ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಅದಾದ ತಕ್ಷಣ ನಾವು ಇಲ್ಲಿ ಇಲ್ಲಿದೆಯಲ್ಲ ಈ ಗೋಲಿನ ಮೇಲೆ ಹಾಕೊಳ್ತಾ ಇದ್ದೀವಿ ಆಮೇಲೆ ಇಲ್ಲಿರುವ ಗೋಲಿನ ತಗೊಂಡು ಇಲ್ಲಿಗೆ ಹಾಕ್ಕೊಳ್ತಾ ಇದ್ದೀವಿ ಅದಾದ ತಕ್ಷಣ ಇಲ್ಲಿರುವ ಗೋಲಿನ ತಗೊಂಡು ವಾಪಸ್ ಹಾಕ್ಕೊಳ್ತಾ ಇದ್ದೀವಿ ಇಲ್ಲಿರುವ ಗೋಲಿನ ಮತ್ತೆ ವಾಪಸ್ ಈ ಜಾಗಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿಗೆ ಈ ಥರ ಫಾರ್ಮ್ ಆಗುತ್ತೆ ಅದಾದ ತಕ್ಷಣ ನಾವೇನು ಮಾಡಬೇಕು ಇಲ್ಲಿ ನೋಡಿ ಫೈವ್ ಗೋಲೀಸ್ ಮೆದಲಿದೆ ಅದಾದ ತಕ್ಷಣ ಈ ಗೋಲಿ ಇದೆಯಲ್ಲ ಈ ಗೋಲಿನ ತಗೊಂಡು ಮುಂದಕ್ಕೆ ಹಾಕ್ಕೊಳ್ತೀನಿ ಅದಾದಮೇಲೆ ಆಮೇಲೆ ಎಗೇನ್ ಮುಂದಕ್ಕೆ ಹಾಕ್ಕೊಳ್ತೀನಿ ಅದೇ ಗೋಲಿನ ಇಲ್ಲಿ ಇದೆಯಲ್ಲ ಈ ಗೋಲಿನ ಮತ್ತೆ ಮುಂದಕ್ಕೆ ಹಾಕ್ಕೊಳ್ತೀನಿ ನೋಡಿ ಮತ್ತೆ ಈ ಗೋಲಿನ ತಗೊಬಟ್ಟು ಇಲ್ಲಿ ಮಿಡ್ಲಿಗೆ ಹಾಕಿದ್ರೆ ಆಗ ಈ ಸಿಂಗಲ್ ಒಂದೇ ಒಂದು ಮಾರ್ಬಲ್ ಉಳಿದಿದೆ ಹಾಗಾಗಿ ಮತ್ತು ಇನ್ನೊಂದು ಥರ ಮೆಥಡಲ್ಲಿ ನಾವು ಈ ಈ ಮಾರ್ಬಲ್ನ ಒಂದೇ ಒಂದು ಉಳ್ಸೋದ್ನ ಮತ್ತೆ ಒಂದೊಂದು ಇನ್ನೊಂದು ವಿಡಿಯೋ ಮಾಡ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್